ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ಎಕ್ಸ್ಟ್ ಆಪ್ನಲ್ಲಿ ಮಾತ್ರ. ಮೇಡಮ್, ನಾನು ಇಷ್ಟು ಹೇಳಿದ್ರೆ ಕೇಳ್ತಲ್ಲ. ಯಾರು ಇದನ್ನೆಲ್ಲ ಹಾಕಿರೋದು? ನಾವೇ. ಏನೀಗ ಮೇಡಮ್? ನಾವು ಯಾವ್ದು ಆಕ್ಸಿಡೆಂಟೇ ಮಾಡಿಲ್ಲ ಮೇಡಮ್, ಆದ್ರೂ ನಮ್ಮ ಬಸ್ಗೆ ಅಡ್ಡ ಹಾಕ್ಬಿಟ್ಟಿದ್ರೆ ನೋಡಿ ಮೇಡಮ್. ಇಲ್ಲ ಮೇಡಮ್, ಆಕ್ಸಿಡೆಂಟ್ ಮಾಡಿಲ್ಲ ಮೇಡಮ್. ನಾವು ಆಕ್ಸಿಡೆಂಟ್ ಮಾಡಿದೀವಿ ಅಂತ ಸುಮ್ಮನೆ ಸುಳ್ಳು ಸುಳ್ಳು ಹೇಳ್ತಿದ್ದೀರ ನೋಡಿ ಮೇಡಮ್. ಮೇಡಮ್, ಇಲ್ಲಿ ನೋಡಿ, ಇಲ್ಲೆಲ್ಲ ಹೊಡೆದಾಕ್ಬಿಟ್ರೆ ಮೇಡಮ್. ಏನೀಗ ನನ್ ಮೇಲೆ ಕೈ ಮಾಡ್ಬಿಟ್ಯಾ? ನಿಂತ ಜಾಗದಲ್ಲ 500 ಜನ ಕರ್ತೀನಿ, ನೋಡ್ತೀಯಾ? ಏಯ್, ಆಕ್ರೋಪೋನು ಆಕ್ರೋಪೋನು. ಏನೇ ನೋಡ್ತಾ ಇದ್ಯಾ? ಏನ್ ನೋಡ್ತಾ ಇದ್ಯಾ? ಒಂದ್ ಎಣ್ಣೆಂಗ್ಸು ಏನು ಮಾಡಕ್ ಆಗಲ್ಲ ಅನ್ಕೊಂಡಿದ್ಯಾ? ನೋಡ್ತಾ ಇರೋ, ನೋಡ್ತಾ ಇರೋ, ಚಿಂದಿ ಚಿಂದಿ ಮಾಡ್ಬಿಡ್ತೀವಿ, ನೋಡ್ತಾ ಇರೋ. ಏನೋ ಮಾಡ್ತೀಯಾ? ಏನೋ ಮಾಡ್ತೀಯನಾ? ಏಯ್, ಎತ್ಕೊಂಡ್ರೆ ಕಲ್ಗಲ್ಲ, ಹೊಡಿ ಬಸ್ಗೆ. ಬಿಡ್ಬೇಡ್ರಿ, ಇವತ್ತು ತಗೊಂಡ್ರ ಬೀಸ್ರೋ, ಹೊಡಿರ ಗ್ಲಾಸ್. ಏನ್ ರೌ, ಏನ್ ರೌ ಇದು ಗಲಾಟೆ? ಓ, ರೌಡಿಸಮ್. ಬಿಸಾಕ್ರು ಬಿಸಾಕ್ರು, ಅದನ್ನ ಬಿಸಾಕ್ರು ಬಿಸಾಕ್ರು. ದೇವಿ ಶಾಂಭವಿ ಟೂರ್ಸ್ ಅಂಡ್ ಟ್ರಾವೆಲ್ಸ್, ನಿಮ್ದೇನಾ ಮೇಡಮ್? ಎಸ್. ಏನ್ ಮೇಡಮ್ ಗಲಾಟೆ? ನೀವದನ್ನ ನನ್ನ ಕೇಳೋ ಬದಲು ಅವ್ರನ್ನ ಕೇಳಿದ್ರೆ ಬೆಟರ್. ಗುಡ್. ಏನದು ಗಲಾಟೆ ಸರ್? ಅದು ನಾನು ಹೇಳ್ತೀನಿ ಸರ್. ಓರ್ ಹಿರಿಯರು, ಅದೇನಂತ ಹೇಳಿ ಸರ್. ನಮ್ಮ ಊರ್ ಹುಡುಗನ ಮೇಲೆ ಬಸ್ ಹತ್ಸ್ಕೊಂಡು ಬಂದು ಇಲ್ಲಿವರೆಗೂ ಬಸ್ ತಂದಿದ್ದಾರೆ ಸರ್. ಹಿಟ್ ಅಂಡ್ ರನ್ ಕೇಸ್ ಮಾಡಿದಾರೆ ಸರ್ ಇವರು. ಸರ್, ಕೇಳಿದ್ರೆ ನಮಗೆ ಹೊಡಿತಾಳೆ ಸರ್. ಮೊದಲು ಯಾರು ಹೊಡೆದಿದ್ದು ಅಂತ ಕೇಳಿ ಸರ್. ಯಾಕ್ರು ಸಮಾಧಾನವಾಗಿ ಪರಿಹಾರ ಕೇಳೋಕೆ ಬರೋದಿಲ್ವಾ ನಿಮಗೆ? ಪರಿಹಾರನ ಯಾವುದಕ್ಕೆ? ಯಾವುದಕ್ಕೆ ಅಂದ್ರೆ, ನಿಮ್ ಡ್ರೈವರ್ ನಮ್ಮ ಹುಡುಗರಿ ಆಕ್ಸಿಡೆಂಟ್ ಮಾಡಿ ಬಂದಿದ್ದಾನೆ, ಅವ್ನ್ ಸಾವು ಬದುಕಲ್ಲಿದ್ದಾನೆ. ಈಗ ನೀವು 10 ಲಕ್ಷ ರೂಪಾಯಿ ಕೊಟ್ರೇನೆ ಬಸ್ ಬಿಡೋದು, ಇಲ್ಲ ಅಂದ್ರೆ ನೋಡಿ ಏನ್ ಮಾಡ್ತೀವಂತ. ಓಕೆ, ಇವಾಗ ಆ ಹುಡುಗ ಎಲ್ಲಿದ್ದಾನೆ, ಯಾವ ಆಸ್ಪತ್ರೆಯಲ್ಲಿ ಇದ್ದಾನೆ ಒಂದ್ಸಲ ನೋಡೋಣ ಅಂತ. ಜಾಸ್ತಿ ಏಟ್ ಆಗಿದ್ರೆ ಜಾಸ್ತಿ ದುಡ್ಡು ಕೊಡ್ಬೋದಲ್ವಾ? ಅದಕ್ಕೆ ಯಾವ ಆಸ್ಪತ್ರೆಯಲ್ಲಿ ಇದ್ದಾನೆ? ಯಾವ ಹಾಸ್ಪಿಟಲ್ ಅಂದ್ರೆ, ಮಂಡ್ಯ ಹಾಸ್ಪಿಟಲ್ ಕರ್ಕೊಂಡೋದ್ವಿ, ಅವರು ಆಗಲ್ಲ ಅಂದ್ರು. ಗೌರ್ಮೆಂಟ್ ಹಾಸ್ಪಿಟಲ್ ಕರ್ಕೊಂಡೋದ್ವಿ, ಅವರು ಆಗಲ್ಲ ಅಂದ್ರು. ಅದಾದ್ಮೇಲೆ ಬೆಂಗಳೂರು ಹಾಸ್ಪಿಟಲ್ ಕರ್ಕೊಂಡ್ಬಂದ್ವಿ, ಅವರು ಆಗಲ್ಲ ಅನ್ಬಿಟ್ರು. ಆದ್ರೆ ಈಗ ಯಾವ ಆಸ್ಪತ್ರೆಯಲ್ಲಿ ಇದ್ದಾನೆ? ಯಾವನ್ ಗೊತ್ತ? ನೀವು ಮಾತಾಡಿದ್ರಲ್ಲೇ ಅರ್ಥ ಆಗುತ್ತೆ ನೀವು ಸುಳ್ಳು ಹೇಳ್ತಾ ಇದ್ದೀರಾ ಅಂತ. ಇವ್ರು ಯಾಕೆ ಮೇಡಮ್ ಸುಳ್ಳು ಹೇಳ್ಬೇಕು? ಆಕ್ಸಿಡೆಂಟ್ ಮಾಡಿ ಇಲ್ಲ ಅಂತ ನಿಮ್ಮ ವರ್ಕರ್ಸ್ ಸುಳ್ಳು ಹೇಳ್ತಿರ್ಬೋದಲ್ಲ. ನನ್ನ ಕಂಪನಿ ವರ್ಕರ್ಸ್ ಬಗ್ಗೆ ನನಗೆ ಪೂರ್ತಿ ನಂಬಿಕೆ ಇದೆ, ಅವ್ರು ಯಾವತ್ತೂ ಸುಳ್ಳು ಹೇಳಿಲ್ಲ. ಅಂದ್ರೆ ಇವ್ರು ಸುಳ್ಳು ಹೇಳ್ತಾ ಇದ್ರಂತ? 10 ಲಕ್ಷ ತಾನೆ ಕೊಟ್ಬಿಡಿ, ಇಲ್ಲ ಅಂದ್ರೆ ಎಷ್ಟು ಅಂತ ಹೇಳಿ, ಕುಂತು ಮಾತಾಡಿ ಸೆಟಲ್ ಮಾಡಿಬಿಡೋಣ. ಇವಾಗವರೆಗೂ ನಾನು ಬರೀ ಈ ಹಳ್ಳಿಯವ್ರನ್ನ ಕೊಂಡ್ಕೊಂಡಿದ್ದಾರೆ ಅಂತ ಅನ್ಕೊಂಡಿದ್ದೆ. ಜೊತೆಗೆ ನಿಮ್ಮನ್ನು ಪರ್ಚೇಸ್ ಮಾಡ್ಬಿಟ್ಟಿದ್ದಾರಲ್ಲ ಸರ್. ಮೇಡಮ್, ಏನು ಮಾತಾಡ್ತಾ ಇದ್ರೆ ನೀವು? ನೀವು ಮಾತಾಡ್ತಾ ಇರೋದ್ ನೋಡಿದ್ರೆ ನನಗೂ ಹೀಗೆ ಮಾತು ಬರೋದು. ಬೇರೆ ಯಾರೋ ಮಾಡಿರೋ ತಪ್ಪಿಗೆ ನಾನ್ ದಂಡ ಕಟ್ಟಕ್ಕೆ ರೆಡಿ ಇಲ್ಲ. ನಮ್ ಬಸ್ಸಿಂದ ಆಕ್ಸಿಡೆಂಟ್ ಆಗಿಲ್ಲ, ಮಾಡದೇ ಇರೋ ತಪ್ಪಿಗೆ ನಾನು ಶಿಕ್ಷೆ ಅನುಭವಿಸಕ್ ಆಗಲ್ಲ. ಬಸ್ನ ಒಂದ್ ವಾರ ಇಟ್ಕೊಳ್ತೀರಾ, ಒಂದ್ ತಿಂಗಳು, ಒಂದ್ ವರ್ಷ ಇಟ್ಕೊಳ್ತೀರಾ? ನಾನ್ ತಲೆನೇ ಕೆಡ್ಸ್ಕೊಳಲ್ಲ. ನಮ್ ವರ್ಕರ್ಸ್ನ ಮನೆಯಲ್ಲೇ ಕೂರ್ಸಿ ಸಂಬಳ ಕೊಡೋಷ್ಟು ತಾಕತ್ತು ನನ್ನ ಹತ್ರ ಇದೆ. ಮಾಡದೇ ಇರೋ ತಪ್ಪಿಗೆ ನಾನು ಒಂದೇ ಒಂದು ರೂಪಾಯಿ ಕೊಡಲ್ಲ. ಏಯ್,
ಬಸ್ ಇಲ್ಲೇ ಇದ್ರೆ ಬಸ್ ಅಲ್ಲಿರೋ ಒಂದೇ ಒಂದ್ ಸ್ಪೇರ್ ಪಾರ್ಟ್ಸ್ ನೀನ್ ಸಿಗಲ್ಲ ನೋಡ್ತೀಯ. ಅದು ಹುಡುಗರು ಭಾಷೆ ಉಪಯೋಗಿಸ್ತಾರಲ್ಲ, ಏನದು? ಹಾಂ, ಇವಾಗ ನೆನ್ಪಾಯ್ತು, ನೆನ್ಪಾಯ್ತು ಬಿಡಿ. ಏ, ನೀನು ನಿಮ್ಮಪ್ಪನ್ಗೆ ಹುಟ್ಟಿದ್ರೆ ನಮ್ ಬಸ್ ಅಲ್ಲ, ನಮ್ ಬಸ್ ಅದು ಒಂದು ಬೋಲ್ಟ್ ಮುಟ್ಟಿಬಿಡು ನೋಡೋಣ.